ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ನಡೆಸಿದ್ದು, ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು, ಐವರು ಅಂತಾರಾಜ್ಯ ಗಾಂಜಾ ಮಾರಾಟಗಾರರನ್ನು ಬಂಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಆಂಧ್ರಪ್ರದೇಶದಿಂದ ಗಾಂಜಾ ತಂದು ವಿವಿಧ ಜಿಲ್ಲೆಗಳಿಗೆ ಸಾಗಾಟ ಮಾಡ್ತಾ ಇದ್ದ ಖದೀಮರು ಈಗಿನ ನಮ್ಮ ವಶದಲ್ಲಿದ್ದಾರೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ ಹೇಳಿಕೆ ನೀಡಿದ್ದಾರೆ. ರೋಷನ್ ಮಿರಲಾಲ ಹಾಗೂ ಸಚಿನ್ ಹೆಬ್ಬಳ್ಳಿ, ಅಜಯ್ ದೀಕ್ಷಿತ್, ಕಾಳಪ್ಪ ನಾಗಣ್ಣನವರ್ ಹಾಗೂ ಮೆಹಬೂಬ್ ಸುಬಾನಿ ಬಂಧಿತ ಆರೋಪಿಗಳು. ಬಂಧಿತರಿಂದ 1 ಲಕ್ಷ ಮೌಲ್ಯದ 14 ಕೆಜಿ ಗಾಂಜಾ ವಶ ಪಡ್ಕೊಂಡಲಾಗಿದೆ. ಗಾಂಜಾ ಮಾರಾಟ ಜಾಲದ ಕುರಿತು ಪೊಲೀಸರು ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈ ಕುರಿತು ದಾಳಿ ನಡೆಸಿದ ಇನ್ಸ್ಪೆಕ್ಟರ್ ಮಾರುತಿ ಗುಳ್ಳಾರಿ, ಸಿಸಿಬಿ ವಿನೋದ ಮುಕ್ತೇದಾರ, ಸಿಬ್ಬಂದಿಗಳಾದ ಪಿಬಿ ಕಾಳೆ, ಎಂಜಿ ಹಿರೇಮಠ ಹಾಗೂ ಕೆಎನ್ ಕೆಂಚಣ್ಣನವರು, ಎನ್ಬಿ ನಂದೇರ, ಗುರು ಮೆಣಸಿನಕಾಯಿ, ಐಎಂ ಕವಳಿಕಾಯಿ ಮತ್ತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ 10,000 ರೂಪಾಯಿ ನಗದು ಘೋಷಣೆ ಮಾಡಿದ್ದಾರೆ. ಸರಿ